ಪರಿಹಾರ ಸರ್ಕಾರ ವಿಜಯನಗರದಲ್ಲಿ ಮತ್ತೆ ಆರುತ್ತಾ ಕಾಂಗ್ರೆಸ್ ಬಾವುಟ ಜೆಡಿಎಸ್ ಅಭ್ಯರ್ಥಿ ಇಲ್ಲದ ಲಾಭ ಯಾರಿಗಾಗುತ್ತೆ ಎಸ್ ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರ ಕೃಷ್ಣಪ್ಪ ಅವರು ಕಳೆದ ಮೂರು ಬಾರಿ ಗೆದ್ದಿದ್ದಾರೆ ಅಲ್ಲಿ ಲಾಸ್ಟ್ ಟೈಮ್ ಕೆಲವೇ ಮತಗಳ ಅಂತರಿಂದ ಗೆದ್ದಿದ್ರು ಬಿಜೆಪಿಯ ರವೀಂದ್ರ ವಿರುದ್ಧ ಆಗ ಕಾಂಗ್ರೆಸ್ ಒಕ್ಕಲಿಗರ ವಿರೋಧಿ ಅನ್ನೋ ಅಂದ್ರೆ ಸಿದ್ದರಾಮಯ್ಯ ಒಕ್ಕಲಿಗರ ವಿರೋಧಿ ಅನ್ನೋ ಒಂದು ಪ್ರೊಪಗೇಂಡ ಇತ್ತು ಒಂದು ಚರ್ಚೆ ಇತ್ತು ಹಾಗಾಗಿ ನಾನು ಕಡಿಮೆ ಅಂತ ಗೆದ್ದೆ ಈ ಬಾರಿ ಹಂಗಿಲ್ಲ ಇನ್ನು ಜಾಸ್ತಿ ಗೆಲ್ತೀನಿ ಅಂತ ಲೆಕ್ಕಾಚಾರ ಇದೆ ಹೌದು ಜೆಡಿಎಸ್ ಲೆಕ್ಕಾಚಾರ ಲೆಕ್ಕ ಅವತ್ತು ಮಾಜಿ ಕಾರ್ಪೋರೇಟ್ರು ರವೀಂದ್ರ ಇವತ್ತು ಲೀಡರ್ ರವೀಂದ್ರ ಆಗವ್ರ ಯಾಕೆಂದ್ರೆ ಅವತ್ಕ ಫಸ್ಟ್ ಟೈಮ್ ಯಾರಿಗೂ ಅರ್ಗಿಸ್ಕೊಳಕ್ ಸಾಧ್ಯ ಉಳಿದ ಕಾರ್ಪೊರೇಟರ್ ಗಳಿಗೆ ಹೌದು ಇವರು ತಗೋಬಿಡವ್ ಟಿಕೆಟ್ ಅಂತ ಈಗ ರವೀಂದ್ರ ಆ ಕ್ಷೇತ್ರದ ಲೀಡರ್ ಆಗಿ ಪ್ರೊಜೆಕ್ಟ್ ಆಗೋ ಹಾಗಾಗಿ ರವೀಂದ್ರ ಆತ್ರ ದುಡ್ಡಿಲ್ಲ ಅಂತ ಇಡೀ ಜನಕ್ಕೆ ಗೊತ್ತು ವಿಜಯನಗರ ಜನಕ್ಕೆ ರವೀಂದ್ರ ಹತ್ರ ದುಡ್ಡಿಲ್ಲ ರವೀಂದ್ರ ಒಬ್ಬ ಲೀಡ್ರು ಅಕ್ಸೆಸಬಲ್ ಇದೆ ರವೀಂದ್ರ ದುಡ್ಡು ಮಾಡಿಲ್ಲ ರವೀಂದ್ರ ಜನಗಳ ಜೊತೆ ಈಸಿಯಾಗಿ ಸಿಗ್ತಾರೆ ಕೃಷ್ಣಪ್ಪ ಓದೋರ್ಗೆಲ್ಲ ಊಟ ಹಾಕ್ತಾರೆ ಎಲ್ಪ್ ಮಾಡ್ತಾರೆ ಆದರೆ ಎಂ ಎಲ್ ಎ ಆಗಿ ಇಪ್ಪತ್ನಾ ಗಂಟೆ ಜನಗಳ ಜೊತೆ ಇರಬೇಕಲ್ಲ ಆ ಟೈಪ್ ರವೀಂದ್ರ ಸೋಮಣ್ಣನ್ ಟೈಪ್ ರಾಜಕಾರಣಿ ಅನ್ನೋದು ಒಂದು ಇದೆ ಅಲ್ಲಿ ಹೆಚ್ಚು ಬಾಪೂಜಿ ನಗರ ವಾರ್ಡ್ ಬಿಟ್ರೆ ಇನ್ನೆಲ್ಲ ಬಿಜೆಪಿ ಸ್ಟ್ರಾಂಗ್ ಹೋಲ್ಡ್ ಇದೆ ಅಲ್ಲೆಲ್ಲ ಅಲ್ಪಸಂಖ್ಯಾತರ ಬಾಪೂಜಿ ನಗರ ನಾನಿದ್ ಮೊದಲು ಅದೇ ಏರಿಯಾ ಅದ ಶಾಮಣಗಡನ್ನು ನಾನೇ ಇದ್ದಲ್ಲ ಫಸ್ಟ್ ಅಲ್ಲಿ ಟಿ ವಿ ಕೃಷ್ಣ ಅಂತ ಕಾರ್ಪೊರೇಟರ್ ಬಿಜೆಪಿ ಕಾರ್ಪೊರೇಟರ್ ಆಗಿದ್ರು ನಂತರ ಚೇಂಜ್ ಆಯಿತು ಗಾಳಿ ಸ್ವಾಮಿ ವಾರ್ಡು ಅಲ್ಲೆಲ್ಲ ಅಭ್ಯರ್ಥಿ ಅಲ್ಲಿ ಜೆಡಿಎಸ್ ಸಂಬಂಧಿಗಳ ಕುಮಾರ್ಸ್ವಾಮಿ ನಿಖಿಲ್ ಕುಮಾರ್ ಸ್ವಾಮಿ ಎಂಟ್ ತಂದಿದ್ದೆ ಆ ಮನೆಯಿಂದ ತಾನೆ ಯಾಕೆ ಆಗ್ತಾರೆ ಕ್ಯಾಂಡೇಟ್ ಅದು ಪಾಸಿಟಿವ್ ಆಗತ್ತಲ್ವಾ ಅಂತ ಇಲ್ಲ ಅಲ್ಲಿ ನೋಡ್ತಾರ ರವೀಂದ್ರ ದುಷ್ಟ ಅಲ್ಲ ರವೀಂದ್ರ ಕ್ರಿಮಿನಲ್ ಅಲ್ಲ ರವೀಂದ್ರ ಒಂದ್ಸಲ ಅಲ್ಲಿ ನಿನ್ ಸೋತಿರೋ ಕಾರಣ ಆ ಟ್ರೆಂಡ್ ಸೆಟ್ ಮಾಡ್ಕೊಳ್ಳೋ ಕೆಪಾಸಿಟಿ ರವೀಂದ್ರ ಆಗಿದೆ ಟಫ್ ಐಟ್ ಇದೆ ವಿಜಯನಗರ ಕಾಂಗ್ರೆಸ್ ಅಂದ್ಕೊಂಡು ಅಷ್ಟು ಸುಲಭ ಏನಿಲ್ಲ ಇಲ್ಲ ಎಸ್ ವಿಜಯನಗರ ಫೈಟ್ ಇದೆ ಬಿಕಾಸ್ ಆಫ್ ರವೀಂದ್ರ ರವೀಂದ್ರ ಯಾಕಂದ್ರೆ ಅಲ್ಲೇ ಸೋತಿ ಆತ ಎಂ ಎಲ್ ಎ ಮೆಟೀರಿಯಲ್ ಅಂತ ಅನ್ಸ್ಕೊಂಡಿರೋ ಕಾರಣ ಟಫ್ ಫೈಟ್ ಇದೆ ನಿಮ್ ಪ್ರಕಾರ ವೀಕ್ಷಕರ ವಿಜಯನಗರದಲ್ಲಿ ಯಾರು ಗೆಲ್ತಾರೆ ಬೆಂಗಳೂರಿನ ವಿಜಯನಗರ ಕಾನ್ಸ್ಟೆನ್ಸಿಯಲ್ಲಿ ಯಾರು ಶಾಸಕರಾಗ್ತಾರೆ ಅನ್ನೋದನ್ನ ತಿಳಿಸಿ ಅದೇ ರೀತಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಮುಂದೆ ಯಾರು ಸಿಎಂ ಆಗ್ತಾರೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಟಿ ವಿಯ ಕಳಕಳಿ ಒಳ್ಳೆಯ ಅಭ್ಯರ್ಥಿಯನ್ನು ಅರ್ಹರನ್ನು ಯೋಗ್ಯರನ್ನು ಆಯ್ಕೆ ಮಾಡಿ ಅಂಥವರಿಗೆ ಮತವನ್ನು ಕೊಡಿ ಮೇ ಹತ್ತನೇ ತಾರೀಕು ತಪ್ಪದೆ ವೋಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ